ಇನ್ನು ಈಗಾಗಲೇ ಕರೋನಾ ಎರಡನೇ ಅಲೆಯ ಹೊಡೆತಕ್ಕೆ ನಲುಗಿರುವ ಗಣಿನಾಡು ಬಳ್ಳಾರಿಯಲ್ಲಿ ಇದೀಗ ಮೂರನೇ ಅಲೆಯ ಆತಂಕ ಶುರುವಾಗಿದೆ ಹೀಗಾಗಿ ಕರೋನಾ ಮೂರನೇ ಅಲೆಯನ್ನು ಎದುರಿಸೋಕೆ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಇನ್ನು ಕರೋನಾ ಎರಡನೇ ಅಲೆಯಲ್ಲಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಮಕ್ಕಳಿಗೆ ಸೋಂಕು ತಗುಲಿದ್ದು ಈ ಪ್ರಮಾಣ ಮೂರನೇ ಅಲೆಯಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಜಿಲ್ಲಾ ಆರೋಗ್ಯಾಧಿಕಾರಿ ಜನಾರ್ದನ ಆತಂಕ ವ್ಯಕ್ತಪಡಿಸಿದರು ಸೊ ಈ ಹಿನ್ನೆಲೆ ಜಿಲ್ಲೆಗೆ ಹೊಸದಾಗಿ ಐವತ್ತು ವೆಂಟಿಲೇಟರ್ ಹಾಗೂ ಮಕ್ಕಳಿಗಾಗಿ ಮಾಸ್ಕ್ಗಳನ್ನು ಆರ್ಡರ್ ಮಾಡಲಾಗಿದ್ದು ಜಿಲ್ಲೆ ತಾಲೂಕಿನ ಪ್ರತಿ ಆಸ್ಪತ್ರೆಯಲ್ಲೂ ವೆಂಟಿಲೇಟರ್ ಆಕ್ಸಿಜನ್ ವ್ಯವಸ್ಥೆ ಮಾಡಲಾಗ್ತಾ ಇದೆ ಅಲ್ಲದೆ ಮಕ್ಕಳ ತಜ್ಞರೊಂದಿಗೆ ಸಭೆ ನಡೆಸಿ ಮಕ್ಕಳಿಗೆ ಬೇಕಾಗುವ ಅಗತ್ಯ ಔಷಧಗಳನ್ನು ಸಂಗ್ರಹಿಸೋಕೆ ಸೂಚನೆ ನೀಡಲಾಗಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಆನಂದ್ ಸಿಂಗ್ ಹೇಳಿದರು ಹದಿನೆಂಟು ವರ್ಷದ ಒಳಗಡೆಯಿಂದ ಸುಮಾರು ಮೂರು ಸಾವಿರ ಮಕ್ಕಳುಗಳು ಕೋವಿಡ್ ಸೋಂಕಿಗೆ ಒಳಗಾಗಿದ್ದಾರೆ ಇರ್ತಕ್ಕಂಥದ್ದು ಮೂರು ಸಾವಿರದ ಇನ್ನೂರು ಹದಿನಾರು ಅದರಲ್ಲಿ ಎಲ್ಲ ಡಿಸ್ಚಾರ್ಜ್ ಆಗಿರ್ತಾರೆ ಇನ್ನೊಂದು ಎಂಟುನೂರು ಮಕ್ಕಳುಗಳು ವರ್ಷದ ವಯೋಮಾನದವರು ಆಕ್ಟಿವ್ ಕೇಸಸ್ ಇದ್ದಾವೆ ಸಿಂಪ್ಟಮ್ಯಾಟಿಕ್ ಅವರು ಅವ್ರ ಸಿಂಪ್ಟಮ್ಸ್ ನೋಡಿಕೊಂಡು ಸ್ಯಾಚುರೇಷನ್ ನೋಡಿಕೊಂಡು ಹಾಸ್ಪಿಟ್ಲು ಅಥವಾ ಮನೆ ಎಲ್ಲ ಕ್ರೈಟೀರಿಯಾಸ್ ಎಲ್ಲ ಒಂದೇ ಇರ್ತದೆ ಮನೇಲಿರ್ಬೇಕಾ ಸಿ ಸಿ ಸಿಲಿರ್ಬೇಕಾ ಹಾಸ್ಪಿಟಲ್ ಇರಬೇಕಾ ಅಂತಕ್ಕಂಥದ್ದು ಅವರ ಆರೋಗ್ಯದ ಸ್ಥಿತಿಗತಿಗಳೇ ನೋಡಿ ನಿರ್ಧಾರ ಮಾಡಬೇಕಾಗ್ತದೆ ಸುಮಾರು ಮಕ್ಕಳಿಗೆ ಆಗಿ ಒಂದು ಐವತ್ತು ವೆಂಟಿಲೇಟರ್ಸ್ ಪ್ರತಿ ಒಂದು ತಾಲೂಕ್ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಐದರಿಂದ ಹತ್ತು ಮಕ್ಕಳಿಗೆ ವೆಂಟಿಲೇಟರ್ಸ್ ಆ ಮೂರನೇ ಅಲೆಗೆ ನಾಳೆ ಅಕಸ್ಮಾತ್ ಬಂದಾಗ ನಾವು ಈ ಎರಡನೇ ಅಲೆನಲ್ಲಿ ಯಾವ ರೀತಿ ನಾವು ಎಲ್ಲ ಬಹಳಷ್ಟು ಪ್ಯಾನಿಕ್ ಆಗಿಬಿಟ್ಟಿದೀವೋ ಮೂರನೇ ಅಲೆನಲ್ಲಿ ಮಕ್ಕಳಿಗೆ ಬರುತ್ತೆ ಅನ್ನೋ ಒಂದು ತಜ್ಞರು ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಯಾವ ರೀತಿ ತಡೆ ಹಿಡಿಬೇಕು ಅನ್ನೋ ವಿಚಾರಗಳು ಚರ್ಚೆ ಮಾಡಿ ಮಕ್ಕಳಿಗೆ ಬೇಕಾದಂತಹ ಗಳಿಗೆ ಈಗಲೇ ನಾವು ಸುಮಾರು ಐದು ನೂರಿಂದ ಒಂದು ಸಾವಿರ ಮಾಸ್ಕ್ ಗಳನ್ನ ತಂದು ಇಟ್ಕೊಂಡು ಅದನ್ನು ಮಕ್ಕಳಿಗೆ ಉಪಯೋಗ ಆಗೋ ರೀತಿಯಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಆಕ್ಸಿಜನ್ ಪ್ರತಿಯೊಂದು ತಾಲೂಕಿನಲ್ಲಿ ಆಕ್ಸಿಜನ್ ಸಿಲಿಂಡರ್ಸ್ ಪ್ರಾಕ್ಸರ್ ಮುಖಾಂತರ ಅದನ್ನು ನಾವು ಕಾರ್ಯರೂಪಕ್ಕೆ ಬರುವಂತ ಕೆಲಸ ಮಾಡ್ತಾ ಇದ್ದೀವಿ